ಅಕ್ಕ ತಂಗಿದಿರಿ ಅಣ್ಣ ತಮ್ಮದಿರಿಗೆ ಕರ್ನಾಟಕ ವುಮೆನ್ ವಿಎಲ್ಇ ಸೊಸೈಟಿಗೆ ಸ್ವಾಗತ ಸುಸ್ವಾಗತ. ಪುನಃ ಪುನಃ ನಾನು ಕೇಳ್ಕೊತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ ದಯವಿಟ್ಟು. ನಿಮ್ಮ ಲೈಕ್ ಮಾಡಿದಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೆ ಶೇರ್ ಮಾಡಿ. ಫಸ್ಟು ಇನ್ಫಾರ್ಮೇಶನ್ ಆದಷ್ಟು ಶೇರ್ ಮಾಡಿ. ಎಷ್ಟು ಶೇರ್ ಮಾಡ್ತಿರೋ ಅಷ್ಟು ಬೇರೆಯವ್ರಿಗೆ ವಿಚಾರ ಗೊತ್ತಾಗುತ್ತೆ, ಹರಡುತ್ತೆ. ನಮ್ಮ ಸಿ ಎಸ್ ಸಿನಲ್ಲಿ ಎಷ್ಟು ಕೆಲಸಗಳು ಆಗ್ತಾ ಇದೆ, ನಮ್ಮ ಸೇವಾ ಸಿಂಧುನಲ್ಲಿ ಎಷ್ಟು ಕೆಲಸ ಆಗ್ತಾ ಇದೆ, ನಮ್ಮ ಸಿ ಎಸ್ ಇದ್ರು ಅಂತ ಗೊತ್ತಾಗುತ್ತೆ. ನಾವಿರೋದೇ ಸೇವೆಗೋಸ್ಕರ, ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ನೀವು ಯಾವತ್ತಾದರೂ ಎಷ್ಟೊತ್ತಿಗಾದ್ರೂ ಕಾಲ್ ಮಾಡಿ ನಿಮ್ಗೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧನಾಗಿರ್ತೀನಿ. ನೀವು ಮೆಸೇಜ್ ಹಾಕ್ಬಿಟ್ಟು ಕೇಳಿದ್ರೆ ಸಾಕು, ನಾನೇ ಫೋನ್ ಮಾಡ್ಬಿಟ್ಟು ನಿಮ್ಗೆ ಹೇಳ್ತೀನಿ ಏನು ಎತ್ತ ಯಾವ ಥರ ಮಾಡೋದು ಅಂತ. ದೇವ್ರದಿಂದ ಎಲ್ಲ ಇನ್ಫಾರ್ಮೇಶನ್ ಎಲ್ಲರಿಗೂ ಹೋಗ್ಲಿ ಅಂತಲೇ ಇದು ಮಾಡ್ತಾ ಇರೋದು. ಇವತ್ತು ಸೇವಾ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಕಾರಣ ಏನಂತಂದ್ರೆ, ಸೇವಾ ಸಿಂಧುನಲ್ಲಿ ಇನ್ನೊಂದು ವಿಚಾರ ಬಿಟ್ಟಿದ್ದಾರೆ. ಸೊ ಇದು ಅದರ್ ಸ್ಟೇಟ್ಸ್ ಟು ಕರ್ನಾಟಕ ಬೈ ರೈಲ್ ಆ್ಯಂಡ್ ಏರ್ ಫ್ಲೈಟ್ಸ್ ಅಪ್ಲೈ ಹಿಯರ್ ಇ ಪಾಸ್ ಅಂತ ಇದೆ. ಅಂದರೆ ಬೇರೆ ಸ್ಟೇಟಿಂದ ನಮ್ಮ ಕರ್ನಾಟಕಕ್ಕೆ ರೈಲ್ ಗಾಡಿ ಮತ್ತು ವಿಮಾನದಿಂದ ಬರೋದಕ್ಕೆ ಪಾಸು. ಇದು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಎಷ್ಟೋ ಜನಕ್ಕೆ ನಮ್ಮ ಅಣ್ಣತಮ್ಮದಿರು ಅಕ್ಕ ತಂಗಿದಿರು ಬೇರೆ ಊರಿಂದ ನಮ್ಮ ಊರಿಗೆ ಬರೋದಕ್ಕೋಸ್ಕರ ಟ್ರೈನ್ ಸೌಲಭ್ಯಕ್ಕೆ ಪಾಸು ಇದು ದೊರಕಿಸ್ಕೊಡ್ತಾರೆ. ಸೊ ನೋಡಿ, ಇಲ್ಲಿ ರೈಲು ವಿಮಾನಗಳ ಮೂಲಕ ಕರ್ನಾಟಕಕ್ಕೆ ಬರುವ ಪ್ರಯಾಣಿಕರಿಗೆ ಆಗಮನ ಇ ಪಾಸ್ ಆಯ್ತಾ. ಇದು ಯಾವ ಥರ ಹಾಕೋದು ಏನು ಎತ್ತ ಅಂತ ಹೇಳ್ತೀನಿ ನೋಡಿ. ಇದನ್ನು ಪ್ರೆಸ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿದ್ಮೇಲೆ ನಿಮಗೆ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತೆ. ಟ್ಯಾಬ್ ಓಪನ್ ಆದ ನಂತರ ಸೇಮ್ ಅದೇ ಥರ ಪೋರ್ಟಲ್ ಓಪನ್ ಆಗುತ್ತೆ. ಪೋರ್ಟಲ್ ಓಪನ್ ಆದಮೇಲೆ ನಿಮಗೆ ಪೂರ್ತಿ ವಿವರಗಳು ಕಾಣಿಸುತ್ತೆ ನೋಡಿ. ಗೌರ್ಮೆಂಟ್ ಆಫ್ ಕರ್ನಾಟಕ, ಇ ಪಾಸ್ ಫಾರ್ ಟ್ರಾವೆಲರ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಟು ಕರ್ನಾಟಕ ಬೈ ಟ್ರೈನ್ ಆ್ಯಂಡ್ ಫ್ಲೈಟ್ಸ್. ರೈಲು ವಿಮಾನ ಮೂಲಕ ಕರ್ನಾಟಕಕ್ಕೆ ಇತರ ರಾಜ್ಯಗಳಿಂದ ಪ್ರಯಾಣಿಕರಿಗೆ ಇ ಪಾಸ್. ಟ್ರೈನ್ ಫ್ಲೈಟ್ ದ್ವಾರ ಕರ್ನಾಟಕಕ್ಕೆ ಅನ್ಯ ರಾಜ್ಯಕ್ಕೆ ಯಾತ್ರಿಯಂಕೆಯಲ್ಲಿಯೇ ಇ ಪಾಸ್. ಸೊ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು, ಭಾಳ ಈಸಿಯಾಗಿದೆ. ಇದರಲ್ಲಿ ಹೆಂಗೆ, ಟ್ರಾವೆಲರ್ ಹೆಸರು, ಯಾರು ಹೆಸರು ಇದ್ದಾರೆ ಯಾತ್ರಿಗಳು ಹೆಸರು ಹಾಕ್ಬೇಕು. ಸೇಮ್ ಅದೇ ಥರನೇ ಯಾತ್ರಿಗಳು ಹೆಸರು ಹಾಕಿ, ಅವರ ಮೊಬೈಲ್ ನಂಬರ್ ಹಾಕಿದ ತಕ್ಷಣ ನಿಮಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಬಂದಮೇಲೆ ನೀವು ಯಾವ ಇದಕ್ಕೆ ಜನರಿಗೆ ಸೇರ್ತೀರ ಅದನ್ನು ಹಾಕಿ, ಮೇಲ್ ಫಿಮೇಲು ಮತ್ತು ಟ್ರಾನ್ಸ್ಜೆಂಡರ್ ಅಂತ ಯಾವುದೈತೆ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ಇನ್ನೊಂದು ವಿಚಾರ ಏನಂತ ಅಂದರೆ, ಆಧಾರ್ ಮತ್ತು ಪಾಸ್ಪೋರ್ಟ್ ನಂಬರು. ಆಧಾರ್ ನಂಬರು ನೀವು ಟ್ರೈನ್ಗೆ ಹಾಕೋತೀರ, ಪಾಸ್ಪೋರ್ಟ್ ನಂಬರ್ ಬಂದು ನೀವು ಪ್ಲೇನ್ ಟಿಕೆಟ್ಸ್ಗೆ ಹಾಕೋದಕ್ಕೋಸ್ಕರ ಇಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ನೀವು ವಿಚ್ ಕ್ಯಾಟಗರಿ, ಕ್ಯಾಟಗರಿನ ನೀವು ಚೂಸ್ ಮಾಡಬೇಕು. ಏನು ಕ್ಯಾಟಗರಿ ನೀವು ಬಿಲಾಂಗ್ ಆಗ್ತೀರಾ, ಸ್ಟ್ಯಾಂಡರ್ಡ್ ಮೈಗ್ರೆಂಟ್ ವರ್ಕರ್ಸ್, ಲೇಬರ್, ಸೇಮ್ ಅದೇ ಥರನೇ ಬರುತ್ತೆ ಎರಡರಲ್ಲಿ. ಫೇಸಿಂಗ್ ಮೆಡಿಕಲ್ ಎಮರ್ಜೆನ್ಸಿ, ದೋಸ್ ಹೂ ರಿಕ್ವೈರ್ಡ್ ಟು ರಿಟರ್ನ್ ದ ಕರ್ನಾಟಕ ಡ್ಯೂ ಟು ಡೆತ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್, ಇದು ಅನಿವಾರ್ಯ ಕಾರಣಗಳಿಂದ ಏನೇನಾಗಿರ್ತದೋ ಅದೆಲ್ಲ ಇದು. ದೋಸ್ ಇದನ್ನು ನೋಡಿ, ಇದು ದೋಸ್ ರಿಟರ್ನಿಂಗ್ ಟು ಕರ್ನಾಟಕ ಫ್ರಮ್ ಅಬ್ರಾಡ್ ಅಟ್ ದ ಏರ್ಪೋರ್ಟ್ಸ್ ಔಟ್ಸೈಡ್ ದಿ ಕರ್ನಾಟಕ, ಇದು ಮತ್ತು ಈ ಥರರು. ಸೊ ಈ ಥರ ಇಲ್ಲಿ ರೀಸನ್ಗಳು ಹಾಕೋಬೇಕು. ಸೇಮ್ ನಿಮ್ದು ಅದೇ ಥರನೇ ಪ್ರೆಸೆಂಟ್ ಅಡ್ರೆಸ್ ಏನಿದೆ ಆ ಪ್ರೆಸೆಂಟ್ ಅಡ್ರೆಸ್ನ ಹಾಕಿ, ಯಾವ ಕಂಟ್ರಿ ಅಂತ ಹಾಕಿ, ಯಾವ ಸ್ಟೇಟ್ ಅಂತ ಹಾಕಿ. ನಮ್ಮ ಇಂಡಿಯಾನಲ್ಲಿರುವಂಥ ಎಲ್ಲ ಸ್ಟೇಟ್ಗಳಿದೆ. ಸೊ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ನ ಸೆಲೆಕ್ಟ್ ಮಾಡಿದ್ಮೇಲೆ ಯಾವ ಜಿಲ್ಲೆ ಅಂತ ಹಾಕಿ. ಇಲ್ಲಿ ಯಾವ್ದಾದ್ರು ಸ್ಟೇಟ್ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಬರೋದು, ಬಿಹಾರ ಇಲ್ಲಾಂದರೆ ದೆಲ್ಲಿ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ನಿಮಗೆ ಇಲ್ಲಿ ಬರುತ್ತೆ ನೋಡಿ. ದೆಲ್ಲಿ ಸೆಂಟ್ರಲ್, ಈಸ್ಟ್, ನ್ಯೂ ದೆಲ್ಲಿ, ನಾರ್ತ್, ಈ ನಾರ್ತ್ ಈಸ್ಟು, ನಾರ್ತ್ ವೆಸ್ಟು. ಸೊ ಆ ಥರ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ತಾಲೂಕು ಅಂತ ಸೆಲೆಕ್ಟ್ ಮಾಡಿ ನೋಡಿ. ಇದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿದ್ಮೇಲೆ ಆಮೇಲೆ ಯಾವ ತಾಲೂಕು ಅಂತ ಬರುತ್ತೆ. ಸೊ ಅದಾದಮೇಲೆ ಪೋಸ್ಟಲ್ ಕೋಡ್ ಹಾಕಿ. ನೀವು ಅಲ್ಲಿ ಎಷ್ಟು ತಿಂಗಳಿಂದ ಇದ್ದೀರಾ ಅದನ್ನು ನೀವು ಹೇಳಬೇಕು ಅಂದರೆ 12 ತಿಂಗಳು, 1 ವರ್ಷ ಆಯಿತು. ಅದೇ ಥರ ಒಂದು 5 ವರ್ಷ ಅಂತಂದರೆ 12 by 60, 60 ತಿಂಗಳು, ಆ ಥರ ಹಾಕ್ಕೊಳ್ಳಿ. ಆಮೇಲೆ ಎಲ್ಲಿಗೆ ಬರ್ತಾ ಇದ್ದೀರಾ, ಅಡ್ರೆಸ್ ಟು ವಿಚ್ ಯು ಆರ್ ಟ್ರಾವೆಲಿಂಗ್ ಟು, ತಲುಪಬೇಕಾದ ವಿಳಾಸ, ಆಪ್ ಜಿಸ್ ಪತೆ ಪರ್ ಯಾತ್ರಾ ಕರ್ ರೇ ಹೇ, ಎಲ್ಲಿಂದ ಎಲ್ಲಿಗೆ. ಇದು ಫ್ರಮ್ಮು, ಇದು ಟು. ಇದು ಮೇಲ್ಗಡೆ ಬಂದು ಫ್ರಮ್ ಅಡ್ರೆಸ್ಸು, ಇದು ಬಂದು ಟು ಅಡ್ರೆಸ್. ಓಕೆ, ಈ ಥರ ಹಾಕ್ಕೊಂಡು ಆಮೇಲೆ ಇನ್ನೊಂದು ಏನಂತಂದರೆ, ಇದರಲ್ಲಿ ವಿಚಾರ, ನೀವು ಫ್ಯಾಮಿಲಿ
ನೀವು ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡು ಅವರು ಹೆಸರು ಮತ್ತೆ ಅವ್ರು ಏನು ತಂದೆನ ತಾಯಿನ ಮಗನ ಮಗಳ ತಂಗಿನ ತಮ್ಮನ ಅವ್ರ ನಿಮ್ಮ ಮಿಸಸ ಇಷ್ಟು ಹಾಕೊಂಡು ಅವ್ರ ವಯಸ್ಸು ಹಾಕಿ. ಅವ್ರ ಹೆಸರು ನಿಮ್ಮ ಅವ್ರ ಜೊತೆ ರಿಲೇಷನ್ನು ಅವ್ರ ವಯಸ್ಸು ಇಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ತಿರ್ಗಾ ಇನ್ನೊಬ್ರು ಇದ್ರೆ ತಿರ್ಗಾ ಪ್ಲಸ್ ಅಂತ ಹಾಕ್ಕೊಳ್ಳಿ, ಇನ್ನೊಬ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ತಿರ್ಗಾ ಇನ್ನೊಬ್ರು ಇದ್ರೆ ತಿರ್ಗಾ ಇನ್ನೊಬ್ರನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಥರ ಆ್ಯಡ್ ಮಾಡ್ಕೋಬೋದು. ಓಕೆ, ಡೇಟ್ ಆಫ್ ಟ್ರಾವೆಲ್ ಯಾವ ಡೇಟ್ಗೆ ನೀವು ಟ್ರಾವೆಲ್ ಮಾಡಬೇಕು ಅದನ್ನು ಹಾಕಿ. ಐಡೆಂಟಿಟಿ ಕಾರ್ಡ್ ಮೀನ್ಸ್ ನಿಮ್ಮ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸು, ಪಾಸ್ಪೋರ್ಟು, ಐಡಿ ಇದನ್ನು ಹಾಕ್ಕೊಳ್ಳಿ. ಇಲ್ಲಿ ಹಾಕಿ, ಪೂರ್ತಿ ಹಾಕಿದ್ಮೇಲೆ ಇದನ್ನು ನೋವಂತ ಕೊಟ್ಕೊಳ್ಳಿ. ದೇವ್ರದಿಂದ ನಿಮಗೇನು ಆಗದೆ ಹೋಗಿದ್ರೆ ಅದನ್ನು ನೋವಂತ ಕೊಟ್ಕೊಳ್ಳಿ. ಇಲ್ಲ ಯಾರಿಗಾದರೂ ಆಗಿತ್ತು ಅಂತ ಅಂದರೆ ಅವರು ಮೆಡಿಕಲ್ ಸರ್ಟಿಫಿಕೇಟ್ ಹಾಕ್ಬೇಕಾಗತ್ತೆ. ಮೆಡಿಕಲ್ ಸರ್ಟಿಫಿಕೇಟ್ ಆ ಜಾಗದಲ್ಲಿ ತೋರಿಸ್ಬೇಕಾಗತ್ತೆ, ಸರಿ ಇದೆ ಆಮೇಲೆ ಸರಿ ಹೋಯಿತು ಅಂತ ಅಂದ್ಬಿಟ್ಟು ಅದನ್ನು ಹಾಕಬೇಕಾಗತ್ತೆ. ಹಾಕಿದ್ಮೇಲೆ ಇಲ್ಲ ಅಗ್ರಿ ಅಂತ ಕೊಟ್ಟು ಇದೇ ನಂಬರ್ನ ಯೂಸ್ ಮಾಡ್ಕೊಳ್ಳಿ. ತಿರ್ಗಾ ಕ್ಯಾಪ್ಚನ ಹಾಕಿ ಸಬ್ಮಿಟ್ ಕೊಡಿ. ಯಾವುದು ನೀವು ಡಾಕ್ಯುಮೆಂಟೇಷನ್ ಹಾಕ್ತಾ ಇದ್ದೀರೋ, ಆಧಾರ್ ಕಾರ್ಡು ಯಾಪ್ನ ಇರಲಿ, ಆಧಾರ್ ಕಾರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟು, ಅದನ್ನು ನೀವು PDF ಆಗಿ ಚೇಂಜ್ ಮಾಡ್ಕೊಳ್ಳಿ. ನೀವು ಯಾವುದನ್ನ ಹಾಕೋತಾ ಇದ್ದೀರೋ ಅದನ್ನು PDF ಆಗಿ ಚೇಂಜ್ ಮಾಡಿಕೊಂಡು, ಇದು ಆದ ನಂತರ ಸಬ್ಮಿಟ್ ಅಂತ ಆದ ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾನು ಲೈವಾಗಿ ತೋರಿಸ್ತಲ್ಲ, ಯಾಕಂದರೆ ಮುಂಚೆನೂ ನಾನು ಲೈವಾಗಿ ತೋರಿಸಿದ್ದೀನಿ. ಸೊ ಸಬ್ಮಿಟ್ ಅಂತ ಹಾಕಿದ ತಕ್ಷಣ ನಿಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅನೆಕ್ಸ್ಚರ್ ಅಂತ ಇರುತ್ತೆ. ಅನೆಕ್ಸ್ಚರ್ನ ಒತ್ತಿದ ಮೇಲೆ ಅಲ್ಲಿ ನಿಮಗೆ ಕೇಳುತ್ತೆ, ನಿಮ್ಮ ಫೋಟೋ ಕೇಳುತ್ತೆ, ಆಮೇಲೆ ನಿಮ್ಮ ಅಡ್ರೆಸ್ ಪ್ರೂಫ್ ಕೇಳುತ್ತೆ. ಅಡ್ರೆಸ್ ಪ್ರೂಫ್ ನಾನು ಹೇಳಿದ ಪ್ರಕಾರ ನೋಡಿ, ಇಲ್ಲಿ ಏನಿದೆಯೋ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟು, ವೋಟರ್ ಐ ಡಿ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಏನಿದೆಯೋ ಅದೇ ಥರ ಅಲ್ಲೂ ಇರುತ್ತೆ. ನೀವು ಆಧಾರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಆಧಾರ್ ಇರೋದ್ರೆ. ಪಾಸ್ಪೋರ್ಟ್ ಹಾಕಿರೋರು ದಯವಿಟ್ಟು ಪಾಸ್ಪೋರ್ಟ್ನೇ ಸೆಲೆಕ್ಟ್ ಮಾಡಬೇಕು. ಯಾರು ಫ್ಲೈಟ್ ಇದನ್ನ ಹಾಕ್ತಾರೆ ಅವರು ಆಧಾರ್ನ ಸೆಲೆಕ್ಟ್ ಮಾಡೋಂಗಿಲ್ಲ, ಪಾಸ್ಪೋರ್ಟ್ನ ಸೆಲೆಕ್ಟ್ ಮಾಡಿಬಿಟ್ಟು ಅಲ್ಲಿ ಪಾಸ್ಪೋರ್ಟ್ ಫ್ರಂಟ್ ಪೇಜ್ನ ನೀವು ಹಾಕಿ, ಅದನ್ನು PDF ಆಗಿ ಕನ್ವರ್ಟ್ ಮಾಡಿ ಫೋಟೋ ಹಿಡೀರಿ. ಕ್ಯಾಮ್ ಸ್ಕ್ಯಾನ್ ಅನ್ನೋದು ಒಂದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಕ್ಲೀನಾಗಿ ಫೋಟೋ ಹಿಡಿದು ಒಳ್ಳೆ ರೆಸಲ್ಯೂಷನ್ ಬರುತ್ತೆ. ಇಮೇಜ್ ಆಗಿ ಕಳಿಸ್ಕೊಳ್ಳಿ, ಇಲ್ಲಾಂದರೆ PDF ಆಗಿ ಕಳಿಸ್ಕೊಳ್ಳಿ. ಅದನ್ನು ಶೇರ್ ಮಾಡ್ಕೊಂಡು ನಿಮ್ಮ ವಾಟ್ಸಪ್ಪಲ್ಲಿ ಅಲ್ಲಿಂದ ಇಲ್ಲಿಗೆ ನೀವು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಿ, ಸಬ್ಮಿಟ್ ಆಗುತ್ತೆ. ಓಕೆ, ಅದು ಫೈನಲ್ ಆಗಿ ನಿಮಗೆ ಅಪ್ನಾಮೆಂಟ್ ಬರುತ್ತೆ. ಸೊ ಇವತ್ತಿಗೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇ ಡೌಟ್ಸ್ ಇದ್ರೂ ದಯವಿಟ್ಟು ಕೇಳಿ, ತಿರ್ಗಾ ತಿರ್ಗಾ ನಿಮಗೆ ಕೇಳ್ತಾ ಇದ್ದೀನಿ. ಕರ್ನಾಟಕ ವುಮೆನ್ VLE ಸೊಸೈಟಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡ್ಕೊಳ್ಳಿ. ಆದಷ್ಟು ಎಷ್ಟು ಜನಕ್ಕೆ ಶೇರ್ ಮಾಡ್ತೀರಾ ಅಷ್ಟು ಜನಕ್ಕೂ ಗೊತ್ತಾಗುತ್ತೆ. ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಕಾಮೆಂಟ್ಸ್ ಕೊಡಿ. ಏನು ಕಾಮೆಂಟ್ಸ್, ನಂದು ಏನು ಮಾಡಬೇಕು, ಯಾವ ಥರ ಇದೆ ಏನು ಅಂತ ಕೇಳಿದ್ರು, ನಿಮ್ಮ ನಂಬರು, ನಿಮ್ಮ ವಿಳಾಸ, ನಿಮ್ಮ ಹೆಸರು ಹಾಕಿದ್ರೆ, ಏನೇ ಡೌಟ್ಸ್ ಇದ್ದರೆ ಇದು ನನ್ನ ಡೌಟ್ಸ್ ಅಂತ ಹೇಳಿ, ನಾನೇ ಫೋನ್ ಮಾಡಿ ನಿಮಗೆ ಆ ಡೌಟ್ಸ್ನ ಕ್ಲಾರಿಫೈ ಮಾಡ್ತೀನಿ. ಎಷ್ಟೊತ್ತಿಗಾದರೂ ನೀವು ಕಾಲ್ ಮಾಡಿ, 24 hours 365 days. ಡೋಂಟ್ ವರಿ, ದೇವ್ರ ದಯದಿಂದ ನಿಮಗೆ ಉತ್ತರ ಕೊಡೋದಕ್ಕೆ ನಾನು ಸಿದ್ಧನಾಗಿರ್ತೇನೆ. ನಮಸ್ಕಾರ, ಇಷ್ಟು ಪೇಷನ್ಸ್ ಆಗಿ ನೀವು ನೋಡಿದ್ರಿ, ಎಲ್ಲರಿಗೂ ಧನ್ಯವಾದ. ಪುನಃ ಹೊಸ ವಿಡಿಯೋ ಜೊತೆ ಬರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನಮಸ್ತೆ.